ನೋಡಿ ಇವಾಗ ಗೋಮಾತ ಪೂಜೆ ಮಾಡಿದ್ರಿ, ಇವಾಗ ಕಾಲಹಸ್ತಿಗೆ ಹೋಗ್ಬಿಟ್ಟು ಶಿವನ ದರ್ಶನ ಮಾಡಿಕೊಂಡು ಬರೋಣ ಬನ್ನಿ. ಸ್ಪೆಷಲ್ ಏನಂದರೆ ರಾಹುಕೇತು ಪೂಜೆ ಮಾಡಿಸ್ತಾರೆ, ರೇಟ್ಗಳು ಇಲ್ಲೇ ಇದೆ ನೋಡಿ. ಬೆಟ್ಟದ ಮೇಲೆ ಹೋದ್ರೆ ಅಲ್ಲಿ ಶಿವ ಪಾರ್ವತಿ ಇದ್ದಾರೆ ಮೇಲ್ಗಡೆ. ಇದು ಪಾತಾಳ ಗಣಪತಿ, ಬಟ್ ಪಾತಾಳ ಗಣಪತಿಗೆ ನೋಡಿ ಚಿಕ್ಕಬಳ್ಳಾಪುರಗೂ ಹೋಗಿಲ್ಲ, ಕೊಯಂಬತ್ತೂರಿಗೂ ಹೋಗಿಲ್ಲ, ಆದರೆ ಕಾಲಹಸ್ತಿನಲ್ಲಿ ಆದಿಯೋಗಿ ದರ್ಶನ ಮಾಡಿಬಿಟ್ರಿ. ಇವಾಗ ಕಾಣಿ ಪಕ್ಕಂಬ ಹೋಗ್ತೀನಿ, ಕತ್ಲಾಗಿರುತ್ತೆ ಆದರೆ ಅಲ್ಲಿ ನೋಡಿ ಅವನಾ ಆದಿತ್ಯ ನಾರಾಯಣ್ ನೋಡಿದ ಮಾಡಲ್ಲ ಅಂತ ಇದ್ರೇನೆ ಅವರೇ ಕರೆದ್ಬಿಟ್ಟು ನೋಡಿ ಬರೋಬೇಡ ಫೇಮಸ್ ಅಂತ ಹೇಳ್ತವ್ರೆ. ನೋಡಿ ಇವಾಗ ಕೆಳಗಡೆ ಇಳಿತಾ ಇದ್ರಿ ಬೆಟ್ಟ, ಬೆಟ್ಟ ಇಳಿಯುವಾಗ ನಿಮಗೆ ಆಂಜನೇಯ ಒಂದು ವಿಗ್ರಹ ಇದೆ, ಆಂಜನೇಯ ಹಿಂಗೆ ಬಂಬಾಸಕ್ಕೆ ಒಂದು ನಮಸ್ಕಾರ ಹಾಕ್ಕೊಂಡು ಹಂಗೆ ಹೋಗೋಣ ಅಂತ ಬಂದ್ರಿ. ಬನ್ನಿ ಇವಾಗ ಬಾಸನ್ನು ನೋಡಿಸ್ತೀನಿ. ಅಷ್ಟು ಒಂದು ಎರಡು ಸತಿ ಇಲ್ಲಿ ಬರೋಕ್ಕೆ ಆಗಿಲ್ಲ, ಏನಕ್ಕಂದ್ರೆ ನಾವು ಬೆಟ್ಟ ಹತ್ತಾಗ ಬಂದಿದ್ದೆ ಅಷ್ಟೇ, ಆಮೇಲೆ ಬಸ್ಸಲ್ಲೇ ಹೋಗಿದ್ದೀನಿ ಜೀಪಲ್ಲಿ, ಅವ್ರು ಸ್ಟಾಪ್ ಮಾಡಲ್ಲ. ನೋಡಿ ಎಲ್ಲಿಗೂ ನೀರ ಇಲ್ಲ, ಇಲ್ಲಿ ಗಿಡಗಳು ನೋಡಿ ಎಲ್ಲ ಒಣಗೋಗ್ಬಿಟ್ಟಿದೆ ನೀರಿಲ್ದಿರ. ನೋಡಿ ನೆನ್ನೆ ಹೋಮ ಮಾಡಿದ್ರಲ್ಲ ಅಲ್ಲಿಗೆ ಬಂದಿದ್ದೀವಿ, ಇಲ್ಲಿ ಗೋಶಾಲಕ್ಕೆ ಹೋಗೋಣ ಅಂದ್ರು. ನೋಡೋಣ ಹೋಗಿ ಗೋಶಾಲಕ್ಕೆ. ಶೋಭಾ ಬಿಸಿಲು ಏನಿದೆ, ಬಿಸಿಲು ಹೆವಿ ಆಗಿದೆ ಬಿಸಿಲು. ನೋಡಿ ಇದನ್ನು ನೋಡೋಕ್ಕೆ ಬಂದಿದ್ದೀವಿ. ಶ್ರೀ ಕೃಷ್ಣ ಮುಕುಂದ ಮುರಾರಿ ಗೋಮಾತಾ ಪೂಜಾ 300 ರೂಪಾಯಿ.
ಅಲ್ಲಿ ದೇವಿ ನಾರಾಯಣಿ ನಮಸ್ತೆ. ನೋಡಿ ಇವಾಗ ಗೋಮಾತ ಪೂಜೆ ಮಾಡಿದ್ರಿ, ನಮ್ಮ ಅಕ್ಕ ಮಾಡಿಸಿದ್ರು ಗೋಮಾತ ಪೂಜೆ. ಇವಾಗ ಬನ್ನಿ ಹೋಗೋಣ. ನೋಡಿ ಇವಾಗ ಕೆಳಗಡೆ ಬಂದ್ಬಿಟ್ಟೆ, ಆವಾಗ್ಲೇ ಮಧ್ಯಾಹ್ನ ಆಗೋಯ್ತು. ನಾವು ಹೋಮ ಮಾಡ್ಕೊಂತೀವಲ್ಲ, ಅಲ್ಲಿ ಹೋಗ್ಬಿಟ್ಟು ಗೋಮಾತ ಪೂಜೆ ಮಾಡಿಸ್ಕೊಂಡು ತಿರುಚನೂರಿಗೆ ಹೋಗಿದ್ರಿ. ತಿರುಚನೂರಲ್ಲಿ ಫೋನಲ್ಲೋ ಇದ್ದಿಲ್ಲ, ಅಲ್ಲಿ ಫೋನಲ್ಲೇ ಕಾರಲ್ಲಿ ಇಟ್ಬಿಟ್ಟು ಇವಾಗ ತಿರುಚನೂರಲ್ಲೇ ಇದ್ದೀವಿ. ಏರ್ಪೋರ್ಟಿಗೆ ಬಂದಿದ್ದೀವಿ, ಊಟ ಗೀಟ ಮಾಡಿಕೊಂಡು ಇವಾಗ ಕಾಲಾಸ್ತಿಗೆ ಹೋಗಬೇಕು. ಕಾಲಾಸ್ತಿಗೆ ಬಂದಿದ್ದೀವಿ ಇವಾಗ ಕರೆಕ್ಟಾಗಿ. ಕಾಲಾಸ್ತಿಗೆ ಮಳೆ ಬರ್ತಾ ಇದೆ, ಕಾಲಾಸ್ತಿಗೆ ಹೋಗ್ತಾ ಇದ್ದೀವಿ. ಇದೆ ಎಂಟ್ರನ್ಸು, ಮೇಲ್ಗಡೆ ಶಿವ ಪಾರ್ವತಿ ಇದ್ದಾರೆ. ಇವಾಗ ಕಾಲಹಸ್ತಿಗೆ ಹೋಗ್ಬಿಟ್ಟು ಶಿವನ ದರ್ಶನ ಮಾಡಿಕೊಂಡು ಬರೋಣ, ಬನ್ನಿ. ಫೋನು ಒಳಗಡೆ ಅಲೋ ಇಲ್ಲ, ಚಪ್ಪಲಿ ಇಲ್ಲೇ ಬಿಡಬೇಕು. ಫೋನ್ ಎಲ್ಲಿಕ್ಕೋದು? ಸೇಫ್ಟಿ ಕಾನ್ಫರೆನ್ಸೆ ಅದೇನೇನ ನೋಡಿ. ಇಲ್ಲ ಅಲೋ ಇಲ್ಲ ಅಂತವ್ರೆ ಫೋನ್. ಇಲ್ಲಿ ಲಾಕರ್ ಇದೆ ಚಪ್ಪಲಿದು. ಫೋನು ಇಲ್ಲ ಇಕ್ಕೋದು. ಫೋನ್ ಇಲ್ಲ ಇಕ್ಕಬೇಕು. ನೋಡಿ ನನ್ನ ದರ್ಶನ ಆಯಿತು, ನಾನು ಅವ್ರು ಅಲ್ಲೇ ಇದ್ದಾರೆ. ನಾನು ಬಂದ್ಕೊಂಡೆ ಇವಾಗ ಆಗದಷ್ಟು ನಿಮಗೆ ನೋಡಿಸ್ತೀನಿ, ಒಳಗಡೆ ಬಿಡಲ್ಲ, ಸೈಡಲ್ಲೆಲ್ಲ ನೋಡಿಸ್ತೀನಿ. ಬನ್ನಿ ಟ್ರೈ ಮಾಡೋಣ ನಿಮಗೂ ನೋಡ್ಸೋಕ್ಕೆ. ಕಾಲಹಸ್ತಿ ದೇವಸ್ಥಾನ ಇದು. ಕಾಲಹಸ್ತಿನಲ್ಲಿ ದರ್ಶನಕ್ಕೆ ಹೋಗೋ ಹಂಗಿಲ್ಲ, ಮೊಬೈಲ್ ಇಟ್ಕೊಂಡು. ಅದಕ್ಕೆ ಕೌಂಟ್ರಲ್ಲಿ ಇಕ್ಕಿದ್ದೆ. ಇವಾಗ ದರ್ಶನ ಮಾಡ್ಕೊಂಬಂದು ಮೊಬೈಲ್ ಎತ್ಕೊಂಬಂದ್ಬಿಟ್ಟಿದ್ದೀನಿ ನಾನು. ಒಬ್ಬನು ಅವರೆಲ್ಲ ಕಾರಲ್ಲಿ ಇಕ್ಕಿದ್ರು. ನೋಡಿ ಇಲ್ಲಿ ಸ್ಪೆಷಲ್ ಏನಂದರೆ ರಾವುಕ್ಕೆ ಅಥವಾ ಪೂಜೆ ಮಾಡಿಸ್ತಾರೆ. ರೇಟ್ಗಳು ಇಲ್ಲೇ ಇದೆ ನೋಡಿ, ಅದೊಂದೊಂದು ಪ್ಯಾಕೇಜ್ ಥರ ಇರುತ್ತೆ, ಅದರಲ್ಲಿ ಒಂದೇನೇನು ಇನ್ಕ್ಲೂಡ್ ಇರುತ್ತೆ ಅವ್ರು ಎಕ್ಸ್ಪ್ಲೈನ್ ಮಾಡ್ತಾರೆ. 2,500, 5,000, 1,500 ಇದೆ. ಇವರೆಲ್ಲ ಇಲ್ಲಿ ಫೋಟೋಗಳು ತೊಗೊಂತವ್ರೆ. ಆ್ಯಕ್ಚುಲಿ ಏನಂದರೆ ಮೇನು ಕಾಲಹಸ್ತಿನಲ್ಲಿ ಶಿವನಲಿಂಗ, ಶಿವ ಇದು ಕಾಲಹಸ್ತಿ ಪ್ಲಸ್ ಅಮ್ಮವರು ಅಮ್ಮನವರು ಇರ್ತಾರೆ. ಸೊ ಇಲ್ಲಿ ಬೆಟ್ಟದ ಮೇಲೆ ಹೋದರೆ ಅಲ್ಲಿ ಶಿವ ಪಾರ್ವತಿ ಇದ್ದಾರೆ, ಮೇಲ್ಗಡೆ ಅಲ್ಲೊಂದು ದೇವಸ್ಥಾನ ಇದೆ. ಇದು ಕಾಲಹಸ್ತಿ ಗಿಡ ಅಡ್ಡ, ಇಲ್ಲಿದೆ ಗೋಪುರ. ಇದು ಕಾಲಹಸ್ತಿ ನೋಡಿ ಹಿಂಗಿರುತ್ತೆ. ಇಲ್ಲಿ ಒಳಗಡೆ ಹೋಗ್ಬಿಟ್ಟು ಫುಲ್ಲು ಹಿಂಗೆ ಹೋಗಿ ಅಲ್ಲಿ ರೌಂಡ್ ಹಾಕ್ಕೊಂಡು ಅಲ್ಲಿ ಈಶ್ವರನ ದರ್ಶನ, ಹಂಗೆ ಬಂದು ಈ ಕಡೆ ಅಮ್ಮನವ್ರ ದರ್ಶನ. ಸೆಂಟ್ರಲ್ಲಿ ಎಲ್ಲ ಲಿಂಗಗಳಿರುತ್ತೆ, ಅದೆಲ್ಲ ನೋಡಿಕೊಂಡು ಮತ್ತೆ ಹಿಂಗೆ ಬರ್ತೀವಿ. ಹಿಂಗೆ ಬಂದು ಹಿಂಗೆ ಹೋದರೆ ಅಲ್ಲೇ ಪ್ರಸಾದ ಹಾಕಿ ಮಾಡ್ತಾರೆ. ಪ್ರಸಾದ ತೊಗೊಂಡು ಗಾಡಿ ಆ ಕಡೆ ನಿಲ್ಲಿಸಿದ್ರೆ ಆ ಕಡೆ ಹೋಗ್ಬೋದು, ಆದರೆ ನಾವು ಆ ಕಡೆ ನಿಲ್ಲಿಸಿದ್ರಿ ಸೊ ಅಲ್ಲಿ ಹೋಗ್ಬೋದು, ಹಂಗೆ ಹೋಗ್ಬೋದು. ಆ ಕಡೆ ಒಂದು ಗಣೇಶ ಇರುತ್ತೆ ಪಾತಾಳದಲ್ಲಿ, ಅದನ್ನು ನೋಡಿಸ್ತೀನಿ, ಟ್ರೈ ಮಾಡ್ತೀನಿ, ಬನ್ನಿ. ಶ್ರೀ ದರ್ಶನಕ್ಕೆ ಹೋಗೋಕ್ಯೋ ನಾನು ನಮ್ಮಪ್ಪ ನಮ್ಮಣ್ಣ ಸ್ಪೆಷಲ್ಲಾಗಿ ಎಂಟ್ರಿ ಕೊಟ್ಬಿಟ್ಟು ನಮ್ಮ ದರ್ಶನ ಆಗೋಯ್ತು. ಅವ್ರು 3 ಜನ ಶ್ರೀ ದರ್ಶನಕ್ಕೆ ಹೋಗಿದ್ದಾರೆ, ಅವ್ರು ಎದಕ್ಕೆ ಇನ್ನೂ ಆಚೆ ಬಂದಿಲ್ಲ. ಅವರು ಸ್ವಲ್ಪ ನಿಧಾನ ಅಲ್ಲಲ್ಲೇ ಕೂತ್ಕೊಂಡು
ದೇವರಿಗೆ ತುಂಬ ಅಪ್ಲಿಕೇಶನ್ಗಳು ಜಾಸ್ತಿ ಆಗ್ತಾ ಇರ್ತಾರೆ. ನಾನು ನಮ್ಮ ಡ್ಯಾಡಿ ಜೊತೆ ಆಗಲ್ಲ ಅಂದ್ಬಿಟ್ಟು ಬೇಗ ಕರ್ಕೊಂಬಂದು ಅಲ್ಲಿ ಕೂರಿಸಿದ್ದೀನಿ. ಇವಾಗ ಅವ್ರು ಹುಡುಕ್ತೀನಿ. ಹಂಗೆ ಇಲ್ಲೊಂದು ಪಾತಾಳದಲ್ಲಿ ಗಣೇಶ ಇರುತ್ತೆ, ಅಲ್ಲಿ ಓಪನ್ ಇದೆಯೋ ಕ್ಲೋಸ್ ಇದೆಯೋ ಗೊತ್ತಿಲ್ಲ, ಬನ್ನಿ ಹೋಗಿ ನೋಡೋಣ. ಇದೇ ಕಾಲಹಸ್ತಿ ನೋಡಿ, ಇದು ಫ್ರೀ ದರ್ಶನಕ್ಕೆ ಹಿಂಗೆಲ್ಲ ಸುತ್ಕೊಂಡು ಹೋಗ್ಬೇಕು. ಯಾರಾದರೂ ಇದ್ರೆ ಫೋನ್ ಆಫ್ ಮಾಡಬೇಕು. ಇದು ಪಾತಾಳ ಗಣಪತಿ, ಬಟ್ ಪಾತಾಳ ಗಣಪತಿಗೆ ನೋಡಿ ಎಷ್ಟು ಜನ ಇದ್ದಾರೆ. ನಾನು ಹಿಂಗೆ ಹೋಗ್ಬಿಟ್ಟು ಫೋನ್ ಹೋಗ್ಬಿಟ್ಟಿಲ್ಲ ಅಂದರೆ ಕಷ್ಟ ಆಗುತ್ತೆ, ಅದಕ್ಕೆ ನೋಡ್ಸೋಕೆ ಹೋಗ್ತಾ ಇಲ್ಲ. ಬಟ್ ಪಾತಾಳದಲ್ಲಿ ಹೋದರೆ ಗಣೇಶ ಇರುತ್ತೆ ಚಿಕ್ಕದು. ಲಾಸ್ಟ್ ಟೈಮ್ ಹೋಗಿದ್ದೆ ನಾನು ಬಂದಾಗ. ಇಲ್ಲಿ ತುಂಬ ಪೂಜೆಗಳೆಲ್ಲ ಮಾಡಿಸ್ತಾರೆ, ತುಂಬ ಜನರು ಆಗೋಕೆ. ಇದು ಒಂದು ಎಂಟ್ರೆನ್ಸ್ ಇದೆ ನೋಡಿ, ಈ ಕಡೆ ಆರ್ಚ್ ಇದೆ, ಅದೊಂದು ಎಂಟ್ರೆನ್ಸು. ಇದು ಒಂದು ಎಂಟ್ರೆನ್ಸು. ಇದು ಹಿಂಗಿರುತ್ತೆ ಕಾಲಹಸ್ತಿ. ತುಂಬ ಜನ ಬಂದಿರ್ತೀರ ಫಸ್ಟ್ ಟೈಮ್ ಬರೋರಿಗೆ, ಈ ವಿಡಿಯೋ ಸ್ವಲ್ಪ ಆದರೆ ಹೆಲ್ಪ್ ಆಗಲಿ ಅಂದ್ಬಿಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ ನಾನು. ತಿರುಚಾನೂರಲ್ಲಿ ಕಾರಲ್ಲಿ ಇಕ್ಬಿಟ್ರಿ, ಒಳಗಡೆ ಹೋಗಿ ಬರೋಷ್ಟರಲ್ಲಿ ದರ್ಶನವೂ ಆಗೋಯ್ತು, ವಿಡಿಯೋನು ಮಾಡೋಕ್ಕಾಗಿಲ್ಲ, ಏನೂ ಮಾಡೋಕ್ಕಾಗಿಲ್ಲ. ಅದಕ್ಕೋಸ್ಕರ ನಾನು ಇಲ್ಲಿ ಫೋನ್ ಎತ್ಕೊಂಬಂದಿದ್ದೀನಿ, ಬೇಗ ದರ್ಶನ ಮುಗಿಸ್ಕೊಂಬಂದ್ಬಿಟ್ಟಿದ್ದೀನಿ. ಇಲ್ಲಿ ಆಚೆಗಡೆ ಎಂಟ್ರೆನ್ಸು, ಅದು ಗೋಪುರ, ಶಿವ ಪರ್ವತಿ ಕಾಣಿಸ್ತಾರ ನೋಡೋಣ ಎಲ್ಲಾದರೂ. ಇದೇ ನಾವು ಬರೋ ಆದಿಯೋಗಿ ಬ್ಯಾಕ್ ಸೈಡ್ ಐತಂಗಿದೆ ಇಲ್ಲಿ. ಹಾಂ, ಏನದು ಆದಿಯೋಗಿನ ಶಿವ ಪಾರ್ವತಿ ಆ ಕಡೆ ಇದ್ದಾರೆ, ಕಾಣಿಸ್ತಾ ಇಲ್ಲ. ಇನ್ನು ದೂರ ಹೋಗಬೇಕು. ಗುರು ಆದಿ ಹೋಗಿ ಇಲ್ಲೇ ಇದೆ, ಆದಿ ಹೋಗಿ ನಡೆಸ್ತೀನಿ ಬನ್ನಿ ಕಾಲಹಸ್ತಿನ. ಅಲ್ಲಿ ನೋಡುಗರು, ನಾನು ಕೊಯಂಬತ್ತೂರಿಗೂ ಹೋಗಿಲ್ಲ, ಇಶಾ ಫೌಂಡೇಶನ್ ಚಿಕ್ಕಬಳ್ಳಾಪುರಕ್ಕೂ ಹೋಗಿಲ್ಲ, ಕೊಯಂಬತ್ತೂರಿಗೂ ಹೋಗಿಲ್ಲ. ಆದರೆ ಕಾಲಹಸ್ತಿನಲ್ಲಿ ಆದಿ ಹೋಗಿ ದರ್ಶನ ಮಾಡಿಬಿಟ್ರಿ. ಕಾಲಾನೆ ಪೆಟ್ರಾ ದೇವನ ಪೈನ ಅದಿ ಯೋಗಿ ಹೊಡೆದೋಗ್ಬಿಟ್ಟಿದೆ, ಎಕ್ಸಾಮಿನೇಷನ್ ಇದ್ದಂಗೆ ಆಗಿದೆ ಯೋಗಿ, ಹೊಡೆದಾಗ್ಬಿಟ್ಟಿದ್ದಾರೆ. ನೋಡಿ ಇದೊಂದು ಎಂಟ್ರೆನ್ಸು, ಹಿಂಗೋಗಿ ಹಂಗೆ ಬರೋದು. ಬಸ್ಸಲ್ಲಿ ಬಂದರೆ ಎಲ್ಲ ಹಿಂಗೆ ಬರೋದು ಮೋಸ್ಟ್ಲಿ. ನಾವು ಲಾಸ್ಟ್ ಟೈಮ್ ಹಿಂಗೆ ಬಂದಿದ್ದೆ ಅನ್ಕೊತೀನಿ, ಈ ಟೈಮ್ ಆ ಕಡೆ ಹೋಗಿದ್ದೀವಿ, ಅಷ್ಟೇ ಡಿಫ್ರೆನ್ಸ್, ಏನಿಲ್ಲ ಡಿಫ್ರೆನ್ಸ್. ನೋಡಿ ಸನ್ಸೆಟ್ ಆಗ್ತಾ ಇದೆ. ವೈಬ್ ಮಾತ್ರ ಚೆನ್ನಾಗಿದೆ ಒಂಥರ. ಇಲ್ಲಿ ಕಾಣಿಸುತ್ತೆ ನಿಮಗೆ ಶಿವ ಪಾರ್ವತಿ, ಪಾರ್ವತಿ ಕಾಣಿಸ್ತಾ ಇಲ್ಲ, ಶಿವ ಮಾತ್ರ ಕಾಣಿಸ್ತಾ ಇದೆ. ಕಾಲಹಸ್ತಿ ಅಂದರೆ ಕಾಲ ಸರ್ಪ ಪ್ಲಸ್ ಅಸ್ಥಿ ಅಂದರೆ ಆನೆಗೆ ಸಂಕೇತ, ಇವೆರಡೂ ಸೇರಿ ಪೂಜೆ ಮಾಡ್ತಾರೆ, ಅದಕ್ಕೆ ಕಾಲಹಸ್ತಿ ಅಂತ ಹೆಸರಿದೆ. ಫುಲ್ಲು ಡೀಟೇಲ್ ಬಂದ್ಬಿಟ್ಟು ನೀವು ಪೂಜಾರಿನ ಕೇಳಿ ಕರೆಕ್ಟಾಗಿ ಹೇಳ್ತಾರೆ. ಅಲ್ಲ ಬನ್ನಿ, ಅವ್ರ ದರ್ಶನ ಆಗಿರುತ್ತೆ.
ಈ ಕಡೆ ಹೋಗೋಣ. ನೀನೇನು ಗುರು ರೋಡಲ್ಲಿದೆಯಾ ಅನ್ಬೋದು, ಒಳಗಡೆ ಫೋನ್ ಬಿಡಲ್ಲ, ಅದಕ್ಕೆಲ್ಲ ಆಚೆಯಿಂದ ನೋಡಿಸ್ತಾ ಇದ್ದೀನಿ ನಿಮಗೆ ಎಲ್ಲ ಕಡೆನೂ. ಕಾಶಿ ವಿಶ್ವನಾಥೇಶ್ವರ ಟೆಂಪಲ್ ಇದೆ, ಇಲ್ಲಿಂದಲೇ ನೀವು ದರ್ಶನ ಮಾಡ್ಕೊಳ್ಳಿ. ದೀಪ ನೋಡಿ ಆಫ್ ಆಗಿ ಆಫ್ ಆಗಿ ಬರ್ತಾ ಇದೆ. ತುಂಬ ಜೂಮ್ ಮಾಡಿದ್ದೀನಲ್ಲ ಅದಕ್ಕೆ ಶೇಕ್ ಆಗ್ತಾ ಇರೋದು, ಬಟ್ ದೀಪನೇ ಅಬ್ಸರ್ವ್ ಮಾಡಿ ನೀವು. ನಂದಿ ಮುಂದೆ ದೀಪ ಇದೆ, ಒಂಥರ ಗಾಳಿಗೆ ಆಫ್ ಆಗಿ ಆಫ್ ಆಗಿ ಬರ್ತಾ ಇದೆ, ಬಟ್ ಆಫ್ ಆಗೋಲ್ವಂತೆ ಅದು. ನಮ್ಮಕ್ಕ ಹೇಳ್ತಿದ್ರು ಇದು ಎಂಟ್ರೆನ್ಸ್ ಅಲ್ಲಿರುತ್ತೆ, ಈ ಕಡೆ ಎಂಟ್ರೆನ್ಸ್ ಅಲ್ಲಿ ತುಂಬ ಎಂಟ್ರೆನ್ಸ್ಗಳಿದೆ. ಇದು ಒಂದೊಂದು ರೋಡ್ ಕಡೆಯಿಂದನೂ ಮೂರು ಕಡೆ ಎಂಟ್ರೆನ್ಸ್ ಇದೆ ಅನ್ಕೊತೀನಿ. ತುಂಬ ಜನ ಬೆಟ್ಟು ಮೇಲೆ ಹೋಗ್ತಾರೆ. ಇವತ್ತು ನಮ್ಮ ಫ್ಯಾಮಿಲಿ ಹೋಗಲ್ಲ, ಅದಕ್ಕೆ ನಾವು ಹೋಗೋದಕ್ಕೂ ಆಗಲ್ಲ, ಆಮೇಲೆ ಅವ್ರನ್ನ ಕಾಯಿಸ್ಬೇಕು. ಇವಾಗಲೂ ಅಷ್ಟೇ, ಅವ್ರ ಹತ್ರ ಫೋನ್ ಇಲ್ಲ, ಇನ್ನು ಕಾರ್ ಹತ್ರ ಹೋದ್ಮೇಲೆ ಫೋನ್ ಮಾಡ್ತಾರೆ. ಅಲ್ಲಿ ಗಂಟ ನಾನು ವಿಡಿಯೋ ಮಾಡ್ಕೊಬೋದು. ದೇವಸ್ಥಾನದ ಪ್ರಸಾದ ಪುಳಿಯೋಗರೆ ಎಲ್ಲರದ್ದು ದರ್ಶನ ಆಗಿದೆ ಒಂದು ಕಡೆ ಸರಿದು ಮುಗೀತು. ಇಲ್ಲಿ ಇವಾಗ ಹೋಗೋಣ ನೆಕ್ಸ್ಟ್ ಕಾಣಿಪಾಕಮ್ಗೆ. ಇದು ಜಲವಿನಾಯಕ ಟೆಂಪಲ್ ಅಂತೆ, ಕಂಬಳಿ ಹಾಕೊಂಡಿದ್ದೀನಿ. ಅಲ್ಲಿ ಕಾಣಿಸ್ತಾ ಇದೆ ನೋಡಿ, ಇದು ಪಾತಾಳ ಗಣೇಶ ಥರನೇ. ಅಲ್ಲಿ ನೀರಿದೆ, ಕಾಣಿಪಾಕಮ್ಮಲ್ಲಿದ್ದಂಗೆ ಗಣೇಶ ಇದೆ. ಇವಾಗ ನಾವು ಕಾಳಹಸ್ತಿನಲ್ಲಿ ದರ್ಶನ ಮಾಡಿಕೊಂಡು ಕಾಣಿಪಾಕಮ್ಗೆ ಹೋಗ್ತಾ ಇದ್ದೀವಿ. ಫ್ಯಾಮಿಲಿ ಇರುವ ಕಾರಣ ನಾನು ವ್ಲಾಗ್ ಮಾಡೋವಾಗೆಲ್ಲ ಅವರು ಮಾತಾಡ್ತಾ ಇದ್ದಾರೆ, ವೀಡಿಯೋನಲ್ಲಿ ಡಿಸ್ಟರ್ಬೆನ್ಸ್ ಆಗ್ತಾ ಇರೋದ ಕಾರಣ ನಾನು ಜಾಸ್ತಿ ವ್ಲಾಗ್ ಮಾಡ್ತಾ ಇಲ್ಲ. ಸೊ ನಿಮಗೆ ಇವಾಗ ಕಾಣಿಪಾಕಮ್ಗೆ ಹೋಗ್ತೀನಿ, ಕತ್ಲಾಗಿರುತ್ತೆ ಆದರೆ ಅಲ್ಲಿ ನೋಡಿ. ಅವನಾ ಹೇಳೋಣ ಒಂದು ಟೆಂಕಾಯ್ಲು ಇಲ್ಲಿ ಫೇಮಸ್. ಏಮ್ ಈ ಪೇರು? ವೆಂಕಟೇಶ್ ಗಾರು. ವೆಂಕಟೇಶ್ ಗಾರು దీంతో పాటు ఏళ్ళ నుంచి ఇతనే వ్యవసాయం చేసి ఇక్కడ టెంకల అంగడి పెట్టుకొని చేస్తున్నాడు. దీంతో పాటు వాళ్ళ నాన్నగారు వాళ్ళ తాతగారు ఇది దేవస్థానం పెట్టారు కదా, అప్పటి నుంచి గత 50 ఏళ్ళగా వీరికి ఇదే యుక్తి, ఇదే వ్యాపారం వీళ్ళకి. నాబాయ్ వీళ్ళ తాతగారు, వీళ్ళ నాన్నగారు, ఈయన ఇంకా పొంగ కూడా వాళ్ళ అబ్బాయి కూడా వస్తారు. వచ్చి ఇదే వ్యాపారం అంటే వచ్చిన భక్తులు కూడా 10 మందికి సాయం చేస్తారు. అంటే డబ్బున్న దగ్గర ನೋಡಿ ನೋಡಿ, ಇವರು ಫೇಮಸ್ ಅಂತ. ಇಲ್ಲಿ ಇವರು ತಾತ ಇವ್ರ ತಂದೆ ಎಲ್ಲ ಇಲ್ಲೇ ವ್ಯಾಪಾರ ಮಾಡ್ಕೊಂಡಿದ್ದಾರೆ. ಯಾರಾದರೂ ಕಾಸಿದ್ರು ಕೊಟ್ಟು ಕುಡೀರಿ, ಇಲ್ಲ ಅಂದರೂ ಫ್ರೀಯಾಗೆ ಕೊಡ್ತಾರೆ. ಅದೆಲ್ಲ ಏನು ತಲೆ ಕೆಡಿಸ್ಕೊಳಲ್ಲ ಅಂತ ಸಹಾಯ ಮಾಡ್ತಾರೆ. ಅಷ್ಟು ಫೇಮಸ್ ಅಂತೆ ವೆಂಕಟೇಶ್ ಅಂತ ಇವ್ರ ಹೆಸರು. 50 ಇಯರ್ಸ್ ಬ್ಯಾಕ್ ಗ್ರ್ಯಾಂಡ್ ಫಾದರ್ సూపర్ సార్ మీరు. ఓకే థ్యాంక్స్. యూట్యూబ్ లో వేస్తాం, యూట్యూబ్ లో వేసి మంచి బలంగా ఉండాలి. ఓకే వస్తుంది. ఆదిత్యనారాయణ ನೋಡಿ, ನಾನು ಮಾಡಲ್ಲ ಅಂತ ಇದ್ರೇ ಅವರೇ ಕರೆದ್ಬಿಟ್ಟು ನೋಡ್ಗರು ಫೇಮಸ್ ಅಂತ ಹೇಳ್ತವ್ರೆ, ಏನು ಮಾಡೋಣ. ಓಕೆ ಬನ್ನಿ, ಇವಾಗ ಎಲ್ಲ ವೆಯ್ಟ್ ಮಾಡ್ತವ್ರೆ ನಮಗೋಸ್ಕರ. ಅಲ್ಲಿ
ಫೋನಿಗೆ ಬಿಟ್ಟು ಹೋಗೋಣ ಲಕ್ಷ್ಮಿಗೆ. ನಾನೊಬ್ಬನ ಮಾತ್ರ ಫೋನ್ ಬಂದಿದ್ದೀನಿ, ಅವರೆಲ್ಲ ಫೋನ್ ಒಳಗಡೆ ಇಕ್ಕಿದ್ದಾರೆ. ಅಷ್ಟಕ್ಕೆ ಪಾಕಮ್ಮಲ್ಲಿ ಹ್ಯಾಪಿಯಾಗೆ ಬಂದು ದರ್ಶನ ಮಾಡ್ಕೊಂಡು ಹೋಗ್ಬೋದು. ಲಾಸ್ಟ್ 10 ಮಿನಿಟ್ಸ್ ಇದೆ, ದರ್ಶನ ಕ್ಲೋಸ್ ಮಾಡಿಬಿಡ್ತಾರೆ. ಅದಕ್ಕೆ ಇವರೆಲ್ಲ ಟಿಕೆಟ್ ತೊಗೊಂಡು ಓಡ್ತವ್ರೆ. 150 ರೂಪಾಯಿ ಅಲ್ಲ ಫ್ರೀಯಾಗೆ ಹೋಗ್ಬೋದಿತ್ತು, ಟೈಮ್ ಇಲ್ಲ ಅಂತ ಹೋಗ್ತವ್ರೆ ಅಂತ ಸುತ್ಕೊಂಡು ದರ್ಶನ ಕ್ಲೋಸ್ ಮಾಡಿಬಿಡ್ತಾರೆ ಅಂತ. ನೋಡಿ ಸಮೀಪಾಗ ಮೆಸ್ಸಲ್ಲಿ ನೋಡ್ಸಿದ್ದೀನಿ ನಾನು ನಿಮಗೆ, ಆದರೂ ಬಂದಿದ್ದೀವಲ್ಲ ಹಿಂಗೆ ಇವಾಗ ಏನು ಅಪ್ಡೇಟ್ ಇದೆ ಅಂತ ನೋಡಿಸ್ಬಿಡೋಣ ಅಂದ್ಕೊಂಡೆ. ಮುಗಿಯುತ್ತೆ ನಮ್ಮ ತಿರುಪತಿ ತಿರುಮಲ ಕಾಲಹಸ್ತಿ ತಿರ್ಚ ಅನ್ನೋದು ನಿಮಗೆ ವೀಡಿಯೋ ಏನೂ ತೆಗೋಕ್ಕಾಗಿಲ್ಲ. ಕಾಣಿ ಪಕ್ಕಮ್ಮ ಟ್ರಿಪ್ಪು 3 ದಿನದ ಟ್ರಿಪ್ಪು ಫ್ಯಾಮ್ಲಿ ಜೊತೆ, ಅದರಿಂದ ನಾನು ಕರೆಕ್ಟಾಗಿ ವ್ಲಾಗ್ ಮಾಡೋಕ್ಕಾಗಿಲ್ಲ. ಸೊ ಇವಾಗ ನಾವು ಇಲ್ಲಿ ಕ್ಲೋಸ್ ಮಾಡ್ತಿದ್ದೀನಿ ವೀಡಿಯೋ. ಇನ್ನಿಲ್ಲಿಂದ ಊಟ ಮಾಡಿಕೊಂಡು ಮನೆಗೆ ಹೋಗೋದಷ್ಟೇ. ಅದರಲ್ಲಿ ಏನು ಇಂಟ್ರೆಸ್ಟ್ ಇರೋಲ್ಲ, ನೀವು ನೋಡೋದಿಲ್ಲ, ಅದಕ್ಕೆ ನಾನು ನೋಡಿಸೋದಿಲ್ಲ. ನೋಡಿ ಇಲ್ಲಿ ಕಲ್ಯಾಣಿ ಮಳೆ ಮಾತ್ರ ಮಸ್ತಾಗಿ ಬಂದಿದೆ ಇಲ್ಲೆಲ್ಲ ತಿರುಪತಿನಲ್ಲಿ. ಬೆಂಗಳೂರಲ್ಲೂ ಬಂದಿದೆ ಇವತ್ತು. ನೋಡಿ ಕಲ್ಯಾಣಿನಲ್ಲೂ ನೀರಿದೆ. ವಾಯ್ಸ್ ಯಾಕೋ ಚೇಂಜ್ ಆಗಿದೆ ಅಂದ್ಕೊಂಬೇಡಿ, ಚೇಂಜ್ ಆಗೋಗ್ಬಿಟ್ಟಿದೆ. ಏನಂದರೆ ಎಲ್ಲ ಥರ ನೀರು ಕೊಡ್ದು ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಆಗಿದೆ, ಅದರಿಂದ ವಾಯ್ಸ್ ಚೇಂಜ್ ಆಗಿಬಿಟ್ಟಿದೆ ನಂದು. ಕಾಲಹಸ್ತಿ ಆಯಿತು, ಇವಾಗ ಕಾಣಿಪಾಕಂ. ಲಾಸ್ಟ್ ಟೈಮ್ ನಿಮಗೆ ಡೇನಲ್ಲಿ ನೋಡಿಸಿದೆ, ಇವಾಗ ನೈಟು, ಅದಕ್ಕೆ ಮುಂಚೆ ನೈಟಲ್ಲಿ ಬಂದಿದೆ. ಹಂಗೆ ಬರ್ತಾ ಇರ್ತೀವಿ, ಹೋಗ್ತಾ ಇರ್ತೀವಿ. ಸೊ ಓಕೆ, ಇಲ್ಲಿ ಮುಗಿಸ್ತೀನಿ. ಇವರಿಲ್ಲ ಎಲ್ಲ ಇದ್ದಾರೆ, ಹೋಗೋಣ. ಟೀ ಕಾಫಿ ಏನಾದರೂ ಕೊಡ್ಕೊಂಡು ತಿಂಡಿ ಮಾಡಿಕೊಂಡು ಲೈಟಾಗೆ ಎಂಡ್ ಮಾಡ್ತೀನಿ. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ, ಏನಾದರೂ ಹೇಳಬೇಕಂದ್ರೆ ಕಮೆಂಟ್ ಮಾಡಿ. ಇನ್ನೂ ನಮ್ಮ ವೀಡಿಯೋಗಳು ಜಾಸ್ತಿ ನೋಡಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಈ ವೀಡಿಯೋಗಳು ಕರೆಕ್ಟಾಗಿ ನೋಡೋಕ್ಕಾಗಿಲ್ಲ ಅಂದರೆ ಪ್ಲೇಲಿಸ್ಟ್ ಇರುತ್ತೆ, ಎಲ್ಲ ಥರ ಪ್ಲೇಲಿಸ್ಟಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ, ಆರಾಮಾಗಿ ನೋಡ್ಕೊಳ್ಳಿ. ಓಕೆ, ಎಲ್ಲ ಮುಗಿಸ್ತೀನಿ, ಬಾಯ್.